ಇನ್ನು ಈ ಸಮಾವೇಶದಲ್ಲಿ 9 ಜಿಲ್ಲೆಗಳ ಫಲಾನುಭವಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಹೇಳಿದ್ದಾರೆ. ಸುದ್ದಿ ಟಿವಿಯೊಂದಿಗೆ ಮಾತನಾಡಿದ ಅವರು, ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳ ವಿತರಣೆ ನಡೆಯಲಿದೆ ಅಂತ ಹೇಳಿದರು. ಈ ಕುರಿತು ನಮ್ಮ ಪ್ರತಿನಿಧಿ ಪವನ್ ಸಚಿವ ಆಂಜನೇಯ ಜೊತೆ ನಡೆಸಿದಂತಹ ಒಂದು ಚಿಟ್ ಚಾಟ್ ಇಲ್ಲಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 4 ವರ್ಷಗಳನ್ನು ಪೂರೈಸಿ 5ನೇ ವರ್ಷಕ್ಕೆ ದಾಪುಗಳನ್ನು ನೀಡ್ತಾ ಇದೆ. ಇದರ ಬಗ್ಗೆ ಸಂಬಂಧಪಟ್ಟಂತೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಒಂದು ಸೌಲಭ್ಯ ವಿತರಣೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದ ಉಸ್ತುವಾರಿಯನ್ನು ಹೊತ್ತಿರುವಂತಹ ಚಿತ್ರದುರ್ಗದ ಉಸ್ತುವಾರಿ ಸಚಿವರಾಗಿರುವಂತಹ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಆಂಜನೇಯ ಅವರು ನಮ್ಮ ಜೊತೆ ಇದ್ದಾರೆ. ಸಮಾವೇಶದ ಬಗ್ಗೆ ಮಾತನಾಡಿಸೋಣ ಅವ್ರನ್ನ. ಸರ್, ವಿಶೇಷವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಸಮಾವೇಶದ ಟ್ಯಾಗ್ಲೈನ್ ನೋಡಿದ್ರೆ ಏನು, ಜನರಿಗೆ ನಮನ, ಜನರಿಗೆ ಮನನ ಅಂತ. ಜನರಿಗೆ ಮನವನ್ನು ಮಾಡಬೇಕು, ನಮನವನ್ನು ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಬರೀ ಅಷ್ಟೇ ಅಲ್ಲ, ಇಲ್ಲಿ ಮತ್ತೊಂದು ತಲೆಬರಹ ಇದೆ, ಸೌಲಭ್ಯ ವಿತರಣೆಯೇ ಸಂಭ್ರಮ ಅಂತೇಳಿ. ಜನರಿಗೆ ಮನನ, ಜನರಿಗೆ ನಮನ ಅಂತಂದೇಳಿ ನಮ್ಮ ಸರ್ಕಾರ 4 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಈ ನಾಡಿನ ಜನ ನಮಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಒಬ್ಬ ಸಮರ್ಥ, ಬದ್ಧತೆ ಇರತಕ್ಕಂತಹ, ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಶ್ರೀಮನ್ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ನೀವು ನೋಡ್ತಾ ಹೋಗಬಹುದು. ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಬಡವರ ಪರವಾಗಿ ಇಷ್ಟೊಂದು ಯೋಜನೆಗಳನ್ನು ಅನುಷ್ಠಾನ ತಂದಿರತಕ್ಕಂಥ ಉದಾಹರಣೆ ಇಲ್ಲ. ಅದು ಕರ್ನಾಟಕದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇದು ಬಸವನ ನೆಲ, ಇದು ಬಸವಣ್ಣನ ನೆಲ, ಸೋಪಿ ಸಂತರ ನೆಲ, ಕನಕದಾಸರ ನೆಲ. ಹೀಗಾಗಿ ಈ ನೆಲದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹಸಿದ ಒಟ್ಟಿಗೆ ಅನ್ನ ಕೊಡ್ತಕ್ಕಂಥದ್ದು, ಹಸಿದ ಒಟ್ಟಿಗೆ ಅನ್ನ ಕೊಡುವಂಥ ಕೆಲಸ ಮಾಡಿದ್ದೇವೆ. ಅಪೌಷ್ಟಿಕದಿಂದ ಬಳಲ್ತಾ ಇದ್ದಂಥ ಮಕ್ಕಳು ಎದೆ ಹಾಲಿನ ರುಚಿಯನ್ನು ಮಾತ್ರ ನೋಡಿದರು. ಯಾವುದೇ ಹಾಲಿನ ರುಚಿ ನೋಡಿದಂಥ ನಾಲಿಗೆಗೆ ಹಾಲು ಉಣಿಸಿದಂಥ ಕಾರ್ಯಕ್ರಮ ಕ್ಷೀರಭಾಗ್ಯ. ಪ್ರಮುಖವಾಗಿ ಈಗ ವಾರದಲ್ಲಿ 5 ದಿನ ಹಾಲು ಕೊಡಬೇಕು ಅಂತ ಆ ರೀತಿಯಂತ ಹೊಸ ಕಾರ್ಯಕ್ರಮಗಳನ್ನ ಏನಾದರೂ ಘೋಷಣೆ ಮಾಡುವ ಸಾಧ್ಯತೆಗಳಿವೆಯಾ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರು ಮಾಡೋದು ನಾನಲ್ಲ, ಅದರಿಂದ ಅವ್ರು ಮಾಡ್ತಾರೆ ಎಂಬ ವಿಶ್ವಾಸ ಇದೆ. ಏನೆಲ್ಲ ಮಾಡಬೇಕು, ಈ ರಾಜ್ಯದ ಜನರ ಇಚ್ಛೆ ಅಂತ ಹೇಳ್ಕೊಳ್ತಕ್ಕಂಥ ಸರ್ಕಾರ ಇದು. ಜನರ ಇಚ್ಛೆಯ ವಿರುದ್ಧ ನಾವು ಹೋಗಲ್ಲ. ಜನರಿಗೆ ನಾವು ಕೊಟ್ಟಿರತಕ್ಕಂಥ ಮಾತುಗಳು, ಜನರಿಗೆ ಕೊಟ್ಟಿರತಕ್ಕಂಥ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ, ನುಡಿದಂತೆ ನಾವು ನಡ್ಕೊಂಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಜನರಿಗೆ ಸಮಬಾಳು ಸಮಪಾಲು ಎಂಬತಕ್ಕಂಥ ತತ್ವದ ಆಧಾರದ ಮೇಲೆ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಅನೇಕ ಬಡವರಿಗೆ ಉಪಕಾರಗಳು ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಕ್ರಮವನ್ನು ಕೊಟ್ಬಿಟ್ಟು ರಾಜ್ಯದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇರಬಹುದಾದಂಥ ಒಂದು ಭೀಕರವಾದಂಥ ಬರಗಾಲ, ಆ ಬರಗಾಲದ ಸಂದರ್ಭದಲ್ಲಿ ನಾವು ಸವಲತ್ತುಗಳ ವಿತರಣೆಯೇ ಈ ಬರಗಾಲಕ್ಕೆ ಪರಿಹಾರ ಎಂಬಂತೆ ಬರಗಾಲದ ನೆಲ, ಕೋಟೆ ಬೀಡು, ಕಲ್ಲುಗಳ ರಾಶಿಗಳ ಕತೆ ಹೇಳುವಂಥ ಮದಕರಿ ನಾಯಕನ ಕೋಟೆಯ ಬೀಡಿನಲ್ಲಿ ಇವತ್ತು ಇಂಥ ಒಂದು ಸಮಾವೇಶ ಇಲ್ಲಿ ನಡೀತಾ ಇದೆ. ಎಲ್ಲ 9 ಜಿಲ್ಲೆಗಳಿಂದಲೂ ಕೂಡ ಫಲಾನುಭವಿಗಳು ಬರ್ತಾರೆ. ಅವ್ರಿಗೆ ಫಲಾನುಭವಿಗಳಿಗೆ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು, ಸವಲತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ನೆರವೇರಿಸ್ತಾ ಇದ್ದಾರೆ. ಇದು ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಆಂಜನೇಯ ಅವರ ಮಾತು. ಈ ಒಂದು 4 ವರ್ಷ ಆದ ನಂತರ ಏನು 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ, ಸರ್ಕಾರದ ಎಲ್ಲ ಸಾಧನೆಗಳನ್ನು ಇಟ್ಕೊಂಡು ಜನರ ಬಳಿ ಹೋಗ್ತೀವಿ ಚುನಾವಣೆಗೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಅಲ್ಲದೆ ಬಿಜೆಪಿ ಸರ್ಕಾರ ಪ್ರಮುಖವಾಗಿ ಅವರು ಒಂದು ವಿಚಾರವನ್ನು ತಿಳಿಸಿದರು. ಅವರು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದರೆ ಬಿಜೆಪಿಯವರು ಜನ ಬಿ ರಿಪೋರ್ಟ್ ಕೊಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿಯವರಿಗೆ. ಕ್ಯಾಮ್ರಾ ಪರ್ಸನ್ ಯೋಗಿ ಜೊತೆ ಪವನ್, ಸುದ್ದಿ ಟಿವಿ, ಚಿತ್ರದುರ್ಗ.